ವೆಲ್ಕಮ್ ಗೈಸ್, ವೆಲ್ಕಮ್ ಟು ಅನಡಲ್ ಗೈಸ್. ನಾನು ಪರ್ಟಿಕ್ಯುಲರ್ಲಿ ಈ ವಿಷಯ ಹೇಳೋಕ್ಕೆ ಮುಂಚೆ ಒಂದು ಸಣ್ಣ ಲೈನ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ ನಮ್ಮ ಲೈಫಲ್ಲಿ ಪರ್ಟಿಕ್ಯುಲರ್ ಒಂದು ಡ್ರೀಮ್ನ ಅಚೀವ್ ಮಾಡಬೇಕು, ಇಲ್ಲ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್, ಒಂದು ಪರ್ಟಿಕ್ಯುಲರ್ ಚಿಕ್ಕ ಗೋಲ್ಸ್ ಇರುತ್ತೆ, ಆ ಒಂದು ಚಿಕ್ಕ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಎಷ್ಟೋ ಬ್ಯಾರಿಕೇಡ್ಸ್ನ ದಾಟಿನೇ ಹೋಗ್ಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಇರೋದು ಅದೇನೆ, ಆ ಬ್ಯಾರಿಕೇಡ್ಸ್ ಎಲ್ಲ ದಾಟಿ ಹೋಗೋಕ್ಕೆ ನಾವು ತುಂಬಾ ಕಷ್ಟಪಡ್ತೀವಿ. ಬಟ್ ಬ್ಯಾರಿಕೇಡ್ ಅನ್ನೋದು ಒಂದು ದೊಡ್ಡ ವಾಲ್ ಥರನೇ ಇದ್ದರೆ ನಾವು ಅದನ್ನು ಬ್ರೇಕ್ ಮಾಡ್ಕೊಂಡು ಹೇಗೆ ಹೋಗೋದು, ಅದನ್ನು ಬ್ರೇಕ್ ಮಾಡಿದ್ರೆ ಇಡೀ ಬಿಲ್ಡಿಂಗೇ ಬಿದ್ದೋಗುತ್ತೆ. ಅಂಥ ಒಂದು ಸಿಚುವೇಶನಲ್ಲಿ ನಮ್ಮ ಗೋಲ್ನ ಹೆಂಗೆ ರೀಚ್ ಮಾಡೋದು, ಆ ಥರ ಒಂದು ಸಿಚುವೇಶನ್ನೇ ಇವಾಗ ಇಂಡಿಯಾಲ್ಲಿ ನಡೆದೈತೆ. ಲಾಸ್ಟ್ ಸಂಡೇ ನೀಟ್ ಎಕ್ಸಾಮ್ ನಡೀತು. ನೀಟ್ ಎಕ್ಸಾಮ್ ಎಲ್ಲರಿಗೂ ಗೊತ್ತು, ಅದು ಬಂದು ಮೆಡಿಕಲ್ಗೆ ಬಿ ಡಿ ಎಸ್ಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ, ಅದನ್ನು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಈ ಎಕ್ಸಾಮ್ ಬಂದು ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹೇಳ್ತೀನಿ. ಕೇರಳಲ್ಲಿ ಕನ್ನೂರ್ ಅಂತ ಒಂದು ವಿಲೇಜ್ ಐತೆ, ಕನ್ನೂರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಂಟ್ರಲ್ಲಿ ಈ ಎಕ್ಸಾಮ್ ನಡೀತೈತೆ. ಈ ಎಕ್ಸಾಮು ಎಂಟ್ರಿ ಆಗೋಕೆ ಮುಂಚೆ ಒಂದು ಪರ್ಟಿಕ್ಯುಲರ್ ಹುಡುಗಿನ ಕರೆದು ಒಂದು ಪರ್ಟಿಕ್ಯುಲರ್ ಟೀಚರ್ಸು ನಿಮ್ಮ ಒಂದು ಇನ್ನರ್ ವೇರಲ್ಲಿ ಆ ಒಂದು ಹುಕ್ ಇರುತ್ತಲ್ಲ, ಅದು ಸ್ಟೀಲ್ ಹುಕ್ಕ ಅಂತ ಹೇಳ್ತಾರೆ. ಯಾ ಮ್ಯಾಮ್, ಇಟ್ಸ್ ಎ ಸ್ಟೀಲ್ ಹುಕ್ ಅಂತ ಹೇಳ್ಬಿಟ್ಟು, ಸೊ ನಿಮ್ಮದು ಸ್ಟೀಲ್ ಹುಕ್ ಅಲ್ಲ, ಓಕೆ ಆ ಒಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಕ್ಯೂ ಅಲ್ಲಿ ಪರ್ಟಿಕ್ಯುಲರ್ಲಿ ಅಷ್ಟು ಹುಡುಗಿರು ನಿಂತಿರ್ತಾರೆ, ಆ ಹುಡುಗಿಗೂ ಡೌಟು ಏನಕ್ಕೆ ಸ್ಟೀಲ್ ಹುಕ್ ಇದ್ರೆ ನಿಲ್ಸರ್ ಇನ್ನರ್ ವೇರ್ ಅಲ್ಲಿ ಅಂತ. ಓಕೆ, ಆ ಹುಡುಗಿನೂ ಹೋಗಿ ಅಲ್ಲಿ ನಿಂತೈತೆ. ಇದೆಲ್ಲ ಆದಮೇಲೆ ಒಂದು ಪರ್ಟಿಕ್ಯುಲರ್ ಮೆಂಬರ್ಸ್ ಎಲ್ಲ ಕಳ್ಸಾದ್ಮೇಲೆ ಇವ್ರಿಗೆಲ್ಲ ಏನು ಮಾಡೋರು ಅಂದರೆ, ನಿಮ್ಮ ಪರ್ಟಿಕ್ಯುಲರ್ ಇನ್ನರ್ ವೇರ್ನ ಬಿಚ್ಚಿಬಿಟ್ಟು ಒಳಗಡೆ ನಿಮ್ಮ ಬರೀ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳೋರೆ. ಯಾವುದೇ ಒಂದು ಹುಡುಗಿಗೂ ಇನ್ನರ್ ವೇರ್ ಅನ್ನೋದು ದೊಡ್ಡದು, ಅಂದರೆ ಅದು ತುಂಬ ಡೀಟೇಲಾಗಿ ನಾವು ಹೋಗೋದು ಬೇಡ. ಇನ್ನರ್ ವೇರ್ನ ಬಿಚ್ಚಿಬಿಟ್ಟು ನೀವು ಬರೀ ಡ್ರೆಸ್ ಹಾಕೊಂಡು ಒಳಗಡೆ ಹೋಗಿ ಅಂದವ್ರೆ, ಇನ್ನರ್ ವೇರ್ನ ಬಿಚ್ಚಿದ್ದು ಇಲ್ಲದೆ ಒಂದಷ್ಟು ಗುಂಪು ಹುಡುಗಿನ ಹುಡುಗಿರ ಇನ್ನರ್ ವೇರ್ಸ್ ಏನು ಮಾಡೋರು ಅಂದರೆ ಅಲ್ಲೇ ಬಿಚ್ಚಿಸೋರೆ. ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಯಾರು ನೋಡಿರ್ತಾರೋ ಯಾರು ನೋಡಿರಲ್ವೋ ಅದು ಇನ್ನೂ ಗೊತ್ತಿಲ್ಲ. ಸೊ ಯಾರಾದರೂ ನೋಡು ಇದ್ದಿರ್ಬೋದು ಮೇಲ್ಗಡೆಯಿಂದ, ಎಲ್ಲ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ನೋಡಿರ್ಬೋದು. ಇಲ್ಲಾಂದರೆ ಓಕೆ, ಪರ್ಟಿಕ್ಯುಲರ್ಲಿ ಇನ್ನರ್ ವೇರ್ನ ತೆಗೆಸೋರೆ, ಇನ್ನರ್ ವೇರ್ನ ತೆಗೆಸಾದ್ಮೇಲೆ ಆ ಒಂದು ಪರ್ಟಿಕ್ಯುಲರ್ ಅಷ್ಟು ಇನ್ನರ್ ವೇರ್ಸ್ನ ಹೋಗಿ ಟೇಬಲ್ ಮೇಲೆ ಇಕ್ಕೋರೆ. ಇದು ಎಷ್ಟು ದೊಡ್ಡ ಚೀಪೆಸ್ಟ್ ಒಂದು ಕ್ರೀಪಿಯೆಸ್ಟ್ ಥಿಂಕ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಅಷ್ಟು ಪರ್ಟಿಕ್ಯುಲರ್ ಇನ್ನರ್ ವೇರ್ಸ್ನ ಅಲ್ಲಿಗೆ ಬಿಟ್ಟು ಹುಡುಗಿರನ್ನ ಎಕ್ಸಾಮ್ ಕಳ್ಸೋರೆ. ಈ ಒಂದು ಪರ್ಟಿಕ್ಯುಲರ್ ಹುಡುಗಿ ಮಾತ್ರ ಏನು ಹೇಳೈತೆ ಅಂದರೆ, ನಾವು ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಎಕ್ಸಾಮ್ ಬರೆಯುವಾಗ ನಮ್ಮ ಒಂದು ಕೂದಲೇನಿತ್ತು ಆ ಕೂದಲನ್ನ ಬಂದು ಆ ಒಂದು ಫಿಸಿಕಲ್ ಅಟೈರ್ನ ಮುಚ್ಚೋಕೆ ಕೂದಲನ್ನ ಮುಂದೆ ಈ ಥರ ಹಾಕಿದ್ವಿ, ಕೂದಲನ್ನ ಮುಂದೆ ಹಿಂಗೆ ಹಾಕ್ಕೊಂಡೆ ಎಕ್ಸಾಮ್ ಬರೆದ್ವಿ. ಎಕ್ಸಾಮ್ ಪೂರ್ತಿನೂ ನಮಗೊಂಥರ ಡಿಸ್ಕಸ್ಟಿಂಗ್ ಆಗಿತ್ತು. ಆ ಹುಡುಗಿ ವರ್ಷ ಪೂರ್ತಿ ಕಷ್ಟ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಗೋಲ್ನ ಅಚೀವ್ ಮಾಡೋಕ್ಕೆ. ಆ ಹುಡುಗಿಗೆ ಆ ಒಂದು 3 ಅವರ್ ಎಕ್ಸಾಮ್ ಏನಿತ್ತು ಅದಿಷ್ಟು ಟಫೆಸ್ಟ್ ಆಗಿತ್ತು ಅಂದರೆ, ಸೀರಿಯಸ್ಲಿ ಇಟ್ಸ್ ಎ ವರ್ಸ್ಟ್ ಥಿಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವರ್ಷ ಪೂರ್ತಿ ಪಟ್ಟಿದ ಕಷ್ಟದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ಕ್ರೀಪಿಯೆಸ್ಟ್ ರೂಲ್ ಎಲ್ಲ ಸ್ಪಾಯ್ಲ್ ಮಾಡಿಬಿಡುತ್ತೆ. ಇಂಥ ಕ್ರೀಪಿಯೆಸ್ಟ್ ರೂಲ್ಸ್ ಬಗ್ಗೆ ನೋಡೋಕೆ ಹೋದಾಗ ಪರ್ಟಿಕ್ಯುಲರ್ಲಿ ತುಂಬ ಪೇರೆಂಟ್ಸ್ಗಳೆಲ್ಲ ಇವಾಗ ಹೊರಗಡೆ ಬಂದವರು, ಅವರ ಒಂದು ಪರ್ಟಿಕ್ಯುಲರ್ ಆ ಒಂದು ಮಕ್ಕಳಿಗಾಗಿರೋ ಒಂದು ಅನ್ಯಾಯನ ಅಂದರೆ ಆ ಒಂದು ಕ್ರೀಪಿಯೆಸ್ಟ್ ರೂಲ್ಸ್ ಅವ್ರಿಗೂ ಏನು ಅಪ್ಲೈ ಮಾಡಿದ್ರು ಅದೆಲ್ಲ ಇವಾಗ ಎಲ್ಲರೂ ಹೊರಗಡೆ ತರ್ತಾರೆ. ಒಂದು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಅವ್ರ ಮಗಳನ್ನ ಕರ್ಕೊಂಡೋದಾಗ ಆ ಒಂದು ಪ್ಯಾಂಟ್ ಏನು ವೇರ್ ಮಾಡೋರೆ, ಆ ಪ್ಯಾಂಟಲ್ಲಿ ಸ್ಟೀಲ್ ಬಟನ್ ಇದಕ್ಕೆ ಅಲೋ ಮಾಡಿಲ್ಲ. ಎಂಥ ವಿಷಯ ಇದು, ಸ್ಟೀಲ್ ಬಟನ್ ಇದ್ದಿದ್ದಕ್ಕೆ ಅಲೋ ಮಾಡಿಲ್ಲ ಸ್ಟೀಲ್ ಪ್ಯಾಂಟ್ನ. ಓಕೆ, ಎಷ್ಟು ಕ್ರೀಪಿಯೆಸ್ಟ್ ಅಂದರೆ ಆ ಪ್ಯಾಂಟ್ ಇಲ್ಲದೆ ಬೇರೆ ಪ್ಯಾಂಟಲ್ಲಿ ನೀವು ಹೋಗಬೇಕು ಅಂದರೆ, ಎಕ್ಸಾಮ್ ಸೆಂಟರ್ಗೆ ಬಂದಾಯಿತು, ಬೇರೆ ಊರಿಂದ ಬಂದಿರ್ತೀವಿ, ಇಲ್ಲಾಂದರೆ ತುಂಬ ದೂರದಿಂದ ಬಂದಿರ್ತೀವಿ, ಅಕ್ಕಪಕ್ಕದಲ್ಲಿ ಏನು ಇರಲ್ಲ. ಸೊ ಅಂಥ ಟೈಮಲ್ಲಿ ಪ್ಯಾಂಟು ಈ ಥರ ಒಂದು ಬರೀ ಆ ಒಂದು ಸ್ಟೀಲ್ ಬಟನ್ ಐತೆ ಅಂತ ಅಲೋ ಮಾಡಿಲ್ಲ ಅಂದರೆ ಏನು ಹೇಳಬೇಕು. ಸೊ ಸರಿ, ಓಕೆ, ಸ್ಟೀಲ್ ಬಟನ್ ಇದಕ್ಕೆ ಅಲೋ ಮಾಡಿಲ್ಲ, ಪ್ಯಾಂಟಲ್ಲಿ ಜಿಪ್ ಇರುತ್ತಲ್ಲ ಅದು ಸ್ಟೀಲ್ ಆಗೇ ಇರುತ್ತೆ, ಅವಾಗ ಮಾತ್ರ ಏನಕ್ಕೆ ಅಲೋ ಮಾಡ್ತಾರೆ. ದೆನ್ ಒಂದೊಂದು ತುಂಬಾ ಕ್ರೀಪಿಯಸ್ ಒಂದು ರೂಲ್ಸ್ ಅಂತ ಹೇಳ್ಬೋದು ಆ ಒಂದು ನೀಟ್ ರೂಲ್ಸು. ಇದ್ರ ಇನ್ನೊಂದು ರೂಲ್ ಏನಂದರೆ, ಈ ಮೂಗ್ಬಟ್ಟು ಹಾಕೋಂಗಿಲ್ಲ, ಮತ್ತು ಇಯರಿಂಗ್ಸ್ ಹಾಕೋಂಗಿಲ್ಲ. ಓಕೆ, ಇಯರಿಂಗ್ಸ್ ಮೂಗ್ಬಟ್ಟು ಮತ್ತು ಈ ಮೆಹಂದಿ ನೈಲ್ ಪಾಲಿಶ್ ಇದೆಲ್ಲ ಓಕೆ ಒಪ್ಕೊಳ್ಳೋಣ, ದೆನ್ ಸ್ಲೀವ್ಲೆಸ್ ಶರ್ಟ್ ಅಂತಾರೆ ಒಪ್ಕೊಳ್ಳೋಣ. ಬಟ್ ಒಂದು ಇನ್ನರ್ ವೇರ್ ಅಂತ ಒಂದು ಬಂದಾಗ ಅದರಲ್ಲಿ ಜಿಪ್ ಅನ್ನೋದು ಬಂದೇ ಬರುತ್ತೆ, ಹುಕ್ ಅನ್ನೋದು ಬಂದೇ ಬರುತ್ತೆ, ಆ ಥರ ಇಲ್ಲದೆ ಒಂದು ಇನ್ನರ್ ವೇರ್ ಎಲ್ಲಿ ಬರುತ್ತೆ. ಸೊ ಒಂದೇ ಒಂದು ಪರ್ಟಿಕ್ಯುಲರ್ ಹುಕ್ ಆಗಲಿ, ಸ್ಟೀಲ್ ಜಿಪ್ ಆಗಲಿ, ಸ್ಟೀಲ್ ಬಟನ್ ಆಗಲಿ, ಅದೆಲ್ಲ ಏನು ಮಾಡುತ್ತೆ ಪರ್ಟಿಕ್ಯುಲರ್ ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಾಪಿ ಹೊಡಿಯೋಕ್ಕೆ ಅದು ಯಾವ ಥರ ದಾರಿಯಾಗಿರುತ್ತೆ, ಇಷ್ಟು ಚಿಕ್ಕ ಹುಕ್ಕಲ್ಲಿ ಏನು ಮಾಡ್ತಾರೆ ಅನ್ನೋದೇ ನನಗೆ ಈಗವರೆಗೂ ಅರ್ಥ ಆಗಿಲ್ಲ. ಇದು ರೂಲ್ಸ್ ಅಂತ ಏನು ಕಾಕೋರೆ ಅನ್ನೋದಾದರೂ ಅವರು ಇನ್ನೂ ಮೆನ್ಷನ್ ಮಾಡಿಲ್ಲ. ಈ ವಿಷಯನ ಮಂಡೇ ಬಂದು ಆ ಹುಡುಗಿ ಮೀಡಿಯಾ ಮುಂದೆ ಹೇಳುತ್ತೆ. ಮೀಡಿಯಾ ಮುಂದೆ ಹೇಳಾದ್ಮೇಲೆ ಇದು ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಪ್ರೊಟೆಸ್ಟು. ಟ್ಯೂಸ್ಡೇ ಸ್ಕೂಲ್ ಮುಂದೆ ದೊಡ್ಡ ಪ್ರೊಟೆಸ್ಟ್ ಆಗೈತೆ. ನಾ ಏನು ತಮಿಳ್ನಾಡಲ್ಲಿ ರೀಸೆಂಟಾಗಿ ಒಂದು ಇಶ್ಯೂ ನೋಡ್ತಾ ಇದ್ದೀವಿ, ಅದೇ ಥರ ಕೇರಳಲ್ಲಿ ಒಂದು ಇಶ್ಯೂ ನಡೀತೈತೆ, ಆ ಇಶ್ಯೂ ಇದೇನೆ. ಸೊ ಇದೆಲ್ಲ ಆದಮೇಲೆ ಪರ್ಟಿಕ್ಯುಲರ್ ಪರ್ಸನ್ಸ್ ಹೊರಗಡೆ ಬಂದು ಈ ಥರ ಹೇಳೋರೆ ಮೀಡಿಯಲ್ಲಿ. ಅದರಲ್ಲೂ ಇನ್ನೂ ಒಂದು ವಿಷಯಗಳು ಏನೇನು ನಡೆದೈತೆ, ಪರ್ಟಿಕ್ಯುಲರ್ ಈ ಒಂದು ಸ್ಲೀವ್ಲೆಸ್ ಶರ್ಟಲ್ಲಿ ಪ್ರಿಂಟೆಡ್ಸ್ ಇರುತ್ತಲ್ಲ, ಪರ್ಟಿಕ್ಯುಲರ್ ಪ್ರಿಂಟೆಡ್ಸು, ಈ ಪ್ರಿಂಟೆಡ್ಸ್ ನೋಡ್ಬಿಟ್ಟು ಆ ಪ್ರಿಂಟೆಡ್ಸ್ ಎಲ್ಲೆಲ್ಲ ಐತೆ ಅದನ್ನೆಲ್ಲ ಅರ್ಧ ಹಾಕ್ಬಿಟ್ಟು ಒಳಗಡೆ ಕಳಿಸೋರೆ. ಅದು ಹೆಂಗಿರಲ್ಲ, ಒಂದು ಬೆಗ್ಗರ್ ಥರ ಒಂದು ಎಕ್ಸಾಮ್ಗೆ ಹೋಗೋದು. ಪರ್ಟಿಕ್ಯುಲರ್ ಪ್ರಿಂಟೆಡ್ಸ್ ಒಂದೊಂದು ಪರ್ಟಿಕ್ಯುಲರ್ ಪಾರ್ಟ್ಸಲ್ಲಿ ಇರುತ್ತೆ, ಆ ಒಂದು ಪಾರ್ಟಲ್ಲಿ ಇದ್ದಿದ್ದು ಆ ಒಂದು ಡ್ರೆಸ್ನೆಲ್ಲ ಅರ್ಧ ಹಾಕಿ ಒಳಗಡೆ ಕಳಿಸೋರೆ. ಇದು ಹುಡುಗರು ಮಾಡಿರೋದಕ್ಕೆ ಓಕೆ, ಹುಡುಗಿರಿಗೆ ಈ ಥರ ಎಲ್ಲ ಮಾಡಿದ್ರೆ ಹೇಗಿರುತ್ತೆ, ಒಂದು ಫೀಲ್ ಅನ್ನೋದು ಯಾವ ಥರ ಇರುತ್ತೆ. ದೆನ್ ಇನ್ನೂ ಒಂದು ಪರ್ಟಿಕ್ಯುಲರ್ ಇಶ್ಯೂ ಏನು ಮಾಡೋರು ಅಂದರೆ,
ಡ್ರೆಸ್ ಒಳಗಡೆ ಅಂದರೆ ಡ್ರೆಸ್ನ ರಿಮೂವ್ ಮಾಡಿ ಚೆಕ್ ಮಾಡಿಸೋರೆ ಒಂದು ಹುಡುಗಿಗೆ, ಅದನ್ನು ಒಂದು ಪೇರೆಂಟ್ಸ್ ಹೇಳ್ಕೊಂಡವ್ರೆ. ಅಂದರೆ ಇದೊಂದು ಆರ್ಟಿಕಲ್ನ ನಾನು ಓದ್ದೆ, ಡ್ರೆಸ್ ರಿಮೂವ್ ಮಾಡಿಬಿಟ್ಟು ಡ್ರೆಸ್ನ ಶೇಪ್ ಆಫ್ ಮಾಡಿಬಿಟ್ಟು ಚೆಕ್ ಮಾಡೋರೆ ಪರ್ಟಿಕ್ಯುಲರ್ ಸೆಂಟರಲ್ಲಿ. ಅಲ್ಲಿ ಒಂದು ಹುಡುಗಿಗೆ ಬೇರೆಯವ್ರ ಮುಂದೆ ಆ ಥರ ಇದು ಮಾಡೋಕ್ಕೆ ಯಾವ ಥರ ಇರುತ್ತೆ, ಒಂದು ಡಿಸ್ಕಸ್ಟಿಂಗ್ ಆಗಿರಲ್ವ ಅದೆಲ್ಲ. ಅಂದರೆ ಇವಾಗ ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ ಈ ಥರ ಒಂದು ವಿಷಯಗಳು ನಡೆದ್ರೆ, ಎಕ್ಸಾಮ್ ಬರೆಯುವಾಗ ಒಂಥರ ಬ್ಯಾರಿಕೇಡ್ ಹಾಕ್ಕೊಳ್ಳೋದು, ಈ ಥರ ಒಂದು ಪರ್ಟಿಕ್ಯುಲರ್ ವಿಷಯಗಳು ಎಕ್ಸಾಮ್ಸ್ ಬರೆಯೋಕ್ಕೆ ಬಿಡದಿರೋ ಥರ ಮಾಡಿಬಿಡುತ್ತೆ. ಸೊ ಇಂಥ ಇಶ್ಯೂಸ್ನ ಸಾಲ್ವ್ ಮಾಡಬೇಕಂದ್ರೆ ನೀಟ್ ಅವರೇ ಒಂದು ಡ್ರೆಸ್ ಕೋಡ್ ಬಿಡಬೇಕಂದ್ರೆ ನೀಟ್ ಡ್ರೆಸ್ ಅಂತಲೇ ಒಂದು ಬಿಡಬೇಕು. ಅದು ಹೆಂಗೆ ಅಂದರೆ ಪರ್ಟಿಕ್ಯುಲರ್ ಎಲ್ಲ ಡ್ರೆಸ್ಸು ಒಂದೇ ಥರ ಇರಬೇಕು. ಇದು ಈ ಡ್ರೆಸ್ ಮಾತ್ರ ನೀಟ್ಗೆ ಹೋಗೋಕ್ಕೆ ಮುಂಚೆ, ನೀಟ್ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಈ ಡ್ರೆಸ್ನೇ ಹಾಕ್ಕೊಂಡು ಹೋಗಬೇಕು. ಹೆಂಗೋ ಅಡ್ಮಿಟ್ ಕಾರ್ಡ್ ತೊಗೊಂಡೋಯ್ತೀವಿ, ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡೋಯ್ತೀವಿ, ಮತ್ತು ಒಂದು ಐ ಡಿ ತೊಗೊಂಡೋಯ್ತೀವಿ, ಐ ಡಿ ಪ್ರೂಫ್ ತೊಗೊಂಡೋಯ್ತೀವಿ. ಅದ್ರ ಜೊತೆಗೆ ಈ ಡ್ರೆಸ್ಸು ಮುಂಚೆನೇ ಕೊಟ್ಬಿಟ್ರೆ ಇಲ್ಲ ಹೊರಗಡೆ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಈ ಡ್ರೆಸ್ನ ಹಾಕ್ಕೊಂಡೆ ಒಳಗಡೆ ಹೋಗ್ಬಿಡ್ಬೋದು ನಾವು. ಸೊ ಇದೊಂದೇ ಸೊಲ್ಯೂಷನ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಪರ್ಟಿಕ್ಯುಲರ್ಲಿ ಈ ಥರ ನೀಟ್ ಬರೆಯೋರಿಗೆ ಈ ಥರ ಡ್ರೆಸ್ ಕೋಡ್ಸ್ ಅಂತ ಹೇಳೋದು, ಪಾಪ ಅವರೇ ಯಾವುದೋ ಒಂದು ಊರು ಬಿಟ್ಟು ಊರು ಬಂದು ಬರೀತಾರೆ ನೀಟ್ ಎಕ್ಸಾಮ್ಸ್ನ, ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಡ್ರೆಸ್ ಹಾಕ್ಕೊಂಡು ಬರ್ತಾರೆ, ಇಲ್ಲಿ ಅವ್ರಿಗೆ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಜಾಗ ಇರಲ್ಲ. ಇಂಥ ಟೈಮಲ್ಲೆಲ್ಲ ಅವ್ರು ಏನು ಮಾಡಬೇಕು, ಎಷ್ಟೋ ಜನ ನೀಟ್ ಎಕ್ಸಾಮೇ ಮಿಸ್ ಮಾಡ್ಕೊಬಿಟ್ಟಾರೆ ಆ ದಿನ. 11 ಲಕ್ಷ ಜನ ಅಟೆಂಡ್ ಮಾಡಿರೋದು ನೀಟ್ ಎಕ್ಸಾಮು, 1900 ಸೆಂಟರ್ಸಲ್ಲಿ. ಸೊ ಇಷ್ಟೂ ಮಾಡಿ ಏನು ಪ್ರಯೋಜನ, ಅದರಲ್ಲಿ ಎಷ್ಟೋ ಹುಡುಗರಿಗೆ ಮೋಸ ಆಗೋಯ್ತೆ. ಯಾರಿಗೆ ಗೊತ್ತು ಆ ಒಂದು ಪರ್ಟಿಕ್ಯುಲರ್ ಹುಡುಗ 100 ರ್ಯಾಂಕ್ ಒಳಗಡೆ ಬರ್ಬೋದು. ಸೊ ಆ ಒಂದು 100 ರ್ಯಾಂಕ್ ಅನ್ನೋದು ಮಿಸ್ ಆಯಿತಾ, ಆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಗಿದ ಗೋಲು ಮಿಸ್ ಆಯಿತಾ. ಸೊ ಅದಕ್ಕೋಸ್ಕರ ಇವಾಗ ನೀಟ್ ಅವ್ರು ಏನು ಮಾಡಬೇಕಂದ್ರೆ ಅವರೇ ಒಂದು ಪರ್ಟಿಕ್ಯುಲರ್ ಡ್ರೆಸ್ನ ಬಿಡಬೇಕು, ಅವರೇ ಒಂದು ಪರ್ಟಿಕ್ಯುಲರ್ ಡ್ರೆಸ್ನ ರಿಲೀಸ್ ಮಾಡಿದ್ರೆ ಮಾತ್ರನೇ ಈ ಒಂದು ಇಶ್ಯೂ ಸಾಲ್ವ್ ಆಗೋದು, ನೆಕ್ಸ್ಟ್ ವರ್ಷಕ್ಕೆ ಈ ಥರ ಒಂದು ಇಶ್ಯೂ ಮುಂದುವರಿಯಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀಟ್ ಡ್ರೆಸ್ ಅಂತಲೇ ಒಂದು ರಿಲೀಸ್ ಮಾಡಬೇಕು ನೀಟ್ ಅವರು. ಆ ಒಂದು ಡ್ರೆಸ್ಸು ಹೆಂಗೆ ಅಂದರೆ ಪರ್ಟಿಕ್ಯುಲರ್ ಯೂನಿಫಾರ್ಮ್ ಟೈಪು, ಈ ಒಂದು ಡ್ರೆಸ್ ಹಾಕ್ಕೊಂಡೆ ಈ ಒಂದು ಎಕ್ಸಾಮ್ ಏನು ಎಂಟ್ರೆನ್ಸ್ ಟೆಸ್ಟ್ಗೆ ಹೋಗ್ಬೇಕು. ಇಲ್ಲ ಪರ್ಟಿಕ್ಯುಲರ್ಲಿ ಎಂಟ್ರೆನ್ಸ್ ಟೆಸ್ಟ್ ಡ್ರೆಸ್ ಅಂತ ಬಿಟ್ಬಿಡಲಿ, ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗೂ ಈ ಒಂದು ಪರ್ಟಿಕ್ಯುಲರ್ ಡ್ರೆಸ್ಸನ್ನೇ ಹಾಕ್ಕೊಂಡು ಹೋಗ್ಬೇಕು ಅನ್ನೋ ಥರ, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಂಗೂ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಲೇಬೇಕು, ಅದೇ ಥರ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೂ ಒಂದು ಯೂನಿಫಾರ್ಮ್ ಮಾಡಿಬಿಡಲಿ. ಈ ಥರ ಒಂದು ವಿಷಯ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಇಶ್ಯೂ ಸಾಲ್ವ್ ಆಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ನಾವು ಕಲ್ತಿದ್ದು ಏನು ಅಂದರೆ, ಒಂದು ಪರ್ಟಿಕ್ಯುಲರ್ ವಿಷಯನ ಸಾಲ್ವ್ ಮಾಡೋಕ್ಕೆ ಒಂದು ಅಬ್ಸ್ಟ್ರಾಕಲ್ ಇದ್ದರೆ ಸರಿ, ಅದೇ ಒಂದು ವಾಲಾಗೆ ಅದು ಕ್ರಿಯೇಟ್ ಆಗಿದ್ರೆ ಅದನ್ನು ಹೇಗೆ ಬ್ರೇಕ್ ಮಾಡ್ಕೊಂಡು ಹೋಗೋದು. ಅಟ್ಲೀಸ್ಟ್ ನಾವು ಅದನ್ನು ಬ್ರೇಕ್ ಮಾಡಿದ್ರೇನು ಆ ಬಿಲ್ಡಿಂಗ್ಸ್ ಏನು ಅಟ್ಯಾಚ್ ಆಗಿರುತ್ತೆ, ಬಿಲ್ಡಿಂಗ್ ಇಡೀ ಬಿಲ್ಡಿಂಗೇ ಸ್ಪಾಯ್ಲ್ ಆಗುತ್ತೆ. ಬ್ರೇಕಿಂಗ್ ಅನ್ನೋದೇನು ಅಂದರೆ ನಾವು ಅಲ್ಲಿ ಕ್ವಶನ್ ಹಾಕೋದು, ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕ್ವಶನ್ ಹಾಕಿದಾಗ ಅವ್ರು ನಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಆಗಿ ನೆಕ್ಸ್ಟ್ ನಾವು ಅದನ್ನು ಅಟೆಂಡ್ ಮಾಡದಿರೋ ಥರ ಮಾಡಿಬಿಡ್ತಾರೆ, ಅಲ್ಲಿಗೆ ಆ ಒಂದು ಗೋಲ್ ಅನ್ನೋ ಬಿಲ್ಡಿಂಗ್ ಬ್ರೇಕ್ ಮಾಡೋದು. ಸೊ ಇದನ್ನೇ ನಾನು ಮುಂಚೆನೇ ಹೇಳಿದೆ, ಈ ಥರ ಒಂದು ವಿಷಯ ನಡೀಬಾರ್ದು ಅಂದರೆ ನಾವುಗಳೇನೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಕಂಡುಹಿಡಿದು ಸೋಷಿಯಲ್ ಮೀಡಿಯಾ ಅನ್ನೋದು, ಅದಕ್ಕೆ ಸೋಷಿಯಲ್ ಮೀಡಿಯಲ್ಲಿ ಹ್ಯಾಶ್ಟ್ಯಾಗ್ ಅಂತ ಆಗ್ಬಿಟ್ಟು ಆ ಒಂದು ಸೊಲ್ಯೂಷನ್ನ ಶೇರ್ ಮಾಡಿ, ನಿಮಗೆ ಈ ಥರ ಒಂದು ಈ ಒಂದು ಪರ್ಟಿಕ್ಯುಲರ್ ಇಶ್ಯೂ ನೆಕ್ಸ್ಟ್ ಕಂಟಿನ್ಯೂ ಆಗಬಾರ್ದು, ಇದಕ್ಕೇನಾದರೂ ನನ್ನ ಹತ್ರ ಸೊಲ್ಯೂಷನ್ ಐತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಸ್ ರೆಸ್ಪೆಕ್ಟಿವ್ ಸೋಷಿಯಲ್ ಮೀಡಿಯಾಸ್ ಏನೇನು ಐತೆ ಅಲ್ಲೂ ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.